ಆತ್ಮೀಯರೇ, ಸ್ಯಾಂಡ್ರೋ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ವೇದ ಭಾರತೀಯ ಸಿನಿಮಾ ರಂಗದಲ್ಲಿ ಹೊಸ ಸೆನ್ಸೇಷನ್ ಸೃಷ್ಟಿಸಿದ ನಮ್ಮ ಸ್ಯಾಂಡಲ್ವುಡ್ನ ಹೆಮ್ಮೆಯ ಸಿನಿಮಾ ವೇದ. ಕರುಣಾ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ಸಿನಿ ಕರಿಯರ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ವೇದ. ಶಿವಣ್ಣ ನಟನೆಯ ವೇದ ಸಿನಿಮಾ ಸಾರ್ವಕಾಲಿಕ ದಾಖಲೆಯನ್ನು ಬರೆದಿದೆ. ಇದು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇದುವರೆಗೂ ಯಾವ ಸಿನಿಮಾ ಮಾಡಿರದ ವಿಶಿಷ್ಟಕರವಾದ ನೂತನವಾದ ಚೊಚ್ಚಲ ಸಾಧನೆಯನ್ನು ಮಾಡಿದೆ. ಇದರ ಎಕ್ಸ್ಕ್ಲೂಸಿವ್ ರೋಚಕ ಕಹಾನಿಯನ್ನು ತಿಳಿದುಕೊಳ್ಳೋಣ. ಈ ವಯಸ್ಸಿನಲ್ಲೂ ಎವರ್ ಯೂತ್ ಸ್ಯಾಂಡಲ್ವುಡ್ನ ಚಿರ ಯುವಕ ಪವರ್ ಬ್ಯಾಂಕ್ ಕರುಣಾ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ಕುಮಾರ್ ಅವರ ವೇದ ಸಿನಿಮಾದ ಸಾರ್ವಕಾಲಿಕ ಶ್ರೇಷ್ಠ ದಾಖಲೆಯ ಎಕ್ಸ್ಕ್ಲೂಸಿವ್ ರೋಚಕ ಸ್ಟೋರಿಯನ್ನು ಬ್ರೇಕ್ ಮಾಡ್ತಿದ್ದೇವೆ ನಿಮ್ಮ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಶಿವರಾಜ್ಕುಮಾರ್ ಅವರ ಸಿನಿ ಕರಿಯರ್ನ 125ನೇ ಸಿನಿಮಾ ವೇದ. ಏ ಹರ್ಷ, ಬಜರಂಗಿ ಹರ್ಷ ರವರ ಬಜರಂಗಿ ವಜ್ರಕಾಯ, ಬಜರಂಗಿ 2 ದಂತಹ ಬ್ಲಾಕ್ ಬಸ್ಟರ್ ಹಿಟ್ ಸಿನಿಮಾಗಳನ್ನು ಆ್ಯಕ್ಷನ್ ಕಟ್ ಹೇಳಿದ ಹರ್ಷ ರವರ ಕಾಂಬಿನೇಷನ್ನಲ್ಲಿ ಈ ಸಿನಿಮಾಗೆ ಪ್ರಪ್ರಥಮ ಬಾರಿಗೆ ಶಿವರಾಜ್ಕುಮಾರ್ ಅವರ ಓಮ್ ಬ್ಯಾನರ್ನಲ್ಲಿ ನಿರ್ಮಾಣಗೊಂಡ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆ ಬೆಳೆಸಿತು. ವೇದ ಸಿನಿಮಾದ ಬಾಕ್ಸ್ ಆಫೀಸ್ ಗ್ರಾಸ್ ಕರೆಕ್ಷನ್, OTT, ಸ್ಯಾಟಲೈಟ್, ಡಿಜಿಟಲ್ ರೈಟ್ಸ್ನ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ಅಪ್ಡೇಟನ್ನು ತಿಳಿದುಕೊಳ್ಳೋಣ. ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ. ಫಾರ್ ದ ಲೇಟೆಸ್ಟ್ ಆ್ಯಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಆನ್ ಕರ್ನ್ ಆಫ್ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಟೆಲಿಸ್ ಇಂಡಸ್ಟ್ರಿ, ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್. ವೇದ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ ಸಿನಿಮಾ. ಸ್ಯಾಂಡಲ್ವುಡ್ನ ಮೋಸ್ಟ್ ಬ್ಯುಸಿಯೆಸ್ಟ್ ನಟ ಡಾಕ್ಟರ್ ಶಿವರಾಜ್ ಕುಮಾರ್, ಮೋಸ್ಟ್ ಎನರ್ಜೆಟಿಕ್ ಯಂಗ್ ಆ್ಯಂಡ್ ಡೈನಾಮಿಕ್ ಸ್ಯಾಂಡಲ್ವುಡ್ನ ಡೈನಾಮೈಟ್ ಡಾಕ್ಟರ್ ಶಿವರಾಜ್ ಕುಮಾರ್. ವೇದ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯ ಕಲೆಕ್ಷನ್ ಮಾಡಿತು. ಶಿವರಾಜ್ ಕುಮಾರ್ ಅವರ ಸಿನಿ ಕರಿಯರ್ನಲ್ಲೇ ಪ್ರಪ್ರಥಮ ಬಾರಿಗೆ ತಮ್ಮದೇ ಆದ ಹೋಮ್ ಬ್ಯಾನರ್ನಲ್ಲಿ ನಿರ್ಮಾಣಗೊಂಡ ಸಿನಿಮಾ. ಮಹಿಳಾ ಪ್ರಾಧಾನ್ಯತೆ ಹೊಂದಿದ ಈ ಸಿನಿಮಾ ಸಮಾಜಕ್ಕೊಂದು ಅತ್ಯುತ್ತಮವಾದ ಸಂದೇಶವನ್ನು ನೀಡಿತು. ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆಯ ಕಲೆಕ್ಷನ್ ಮಾಡಿ 50 ದಿನಗಳ ಯಶಸ್ವಿ ನಾಗಾಲಾಟವನ್ನು ಮುಂದುವರಿಸಿತು. ಬಾಕ್ಸ್ ಆಫೀಸ್ನಲ್ಲಿ 86 ಕೋಟಿಗೂ ಅಧಿಕ ದಾಖಲೆಯ ಕಲೆಕ್ಷನ್ ಮಾಡಿ ಸಾರ್ವಕಾಲಿಕ ಶ್ರೇಷ್ಠ ದಾಖಲೆ ಬರೆದಿತ್ತು ವೇದ ಸಿನಿಮಾ. ಶಿವಣ್ಣ ನಾಯಕನಾಗಿ ಕಾಣಿಸಿಕೊಂಡ ವೇದ ಸಿನಿಮಾದಲ್ಲಿ ಮಜಾ ಟಾಕೀಸ್ ಖ್ಯಾತಿಯ ಶ್ವೇತಾ ಚಂಗಪ್ಪರ್ ಅವರು ಕಾಣಿಸಿಕೊಂಡ ಈ ಸಿನಿಮಾ ಥಿಯೇಟರ್ನಲ್ಲಿ ಅದ್ದೂರಿಯಾಗಿ ಬ್ಲಾಕ್ ಬಸ್ಟರ್ ಹಿಟ್ ಆಯಿತು. ನಂತರ OTT ಪ್ಲಾಟ್ಫಾರ್ಮ್ ಸಂಸ್ಥೆ zee5ನಲ್ಲಿ ಅದ್ದೂರಿಯಾಗಿ ಸ್ಟ್ರೀಮಿಂಗ್ ಕಂಡಿತು. ಬಿಡುಗಡೆಯಾದ ಕೆಲವೇ ದಿನಗಳಲ್ಲಿ ಅತ್ಯಂತ ವೇಗವಾಗಿ 125 ಮಿಲಿಯನ್ಗಳ ನಿಮಿಷಗಳ ಸ್ಟ್ರೀಮಿಂಗ್ ಕಂಡು ಸಾರ್ವಕಾಲಿಕ ದಾಖಲೆ ಬರೆಯಿತು. zee5 OTT ಪ್ಲಾಟ್ಫಾರ್ಮ್ನಲ್ಲಿ ಬಿಡುಗಡೆಯಾದ ಕೆಲವು ದಿನಗಳಿಗೆ 125 ಮಿಲಿಯನ್ ನಿಮಿಷಗಳ ಸ್ಟ್ರೀಮಿಂಗನ್ನು ಕಂಡು ವಿಶಿಷ್ಟವಾದ ದಾಖಲೆಯನ್ನು ಮಾರ್ಪಟ್ಟಿಸಿದೆ ವೇದ ಸಿನಿಮಾ. ಇದೊಂದು ದಾಖಲೆ ಎಂದರೂ ಕೂಡ ಅಚ್ಚರಿಯ ಸಂಗತಿ. ಅತ್ಯಂತ ವೇಗದಲ್ಲಿ 125 ಮಿಲಿಯನ್ ವೀಕ್ಷಣೆಯನ್ನು zee5 ಪ್ಲಾಟ್ಫಾರ್ಮ್ನಲ್ಲಿ ವೇದ ಸಿನಿಮಾ ಪರಭಾಷೆಗಳ ಸಿನಿಮಾಗೆ ಸೆಡ್ಡೊಡೆಯುವಂತೆ ಕಂಡಿದೆ. ಇದೇ ಸಂತೋಷವನ್ನು ಜೀ ಸಂಸ್ಥೆ ಸೋಷಿಯಲ್ ಮೀಡಿಯಾದಲ್ಲಿ ಹಚ್ಚಿಕೊಂಡಿದೆ. ಪರ ಭಾಷೆಗೆ ಸಡ್ಡು ಹೊಡೆಯಲು ತಯಾರಾಗುತ್ತಿದ್ದೆ ಕರುಣಾ ಚಕ್ರವರ್ತಿ, ಹ್ಯಾಟ್ರಿಕ್ ಇರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಪ್ಯಾನ್ ಇಂಡಿಯಾ ಸಿನಿಮಾಗಳು. ಕರುಣಾ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಬ್ರೇಕೆಸ್ಟ್ ಬ್ಲಾಕ್ ಬಸ್ಟರ್ ಎಕ್ಸ್ಕ್ಲೂಸಿವ್ ಪ್ಯಾನ್ ಇಂಡಿಯಾ ಸಿನಿಮಾಗಳ ಎಕ್ಸ್ಕ್ಲೂಸಿವ್ ಅಪ್ಡೇಟನ್ನು ಮುಂದಿನ ಸಂಚಿಕೆಗಳಲ್ಲಿ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ಸಲ್ಲಿ ತಿಳಿದುಕೊಳ್ಳೋಣ. ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ವಂಡರ್ಫುಲ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ. ಫಾರ್ ದ ಲೇಟೆಸ್ಟ್ ಆ್ಯಂಡ್ ವಂಡರ್ಫುಲ್ ಅಪ್ಡೇಟ್ಸ್ ಆನ್ ಕರ್ನ್ ಆಫ್ ಫಿಲ್ಮ್ ಇಂಡಸ್ಟ್ರಿ ಆ್ಯಂಡ್ ಟೆಲಿಸ್ ಇಂಡಸ್ಟ್ರಿ, ಸಬ್ಸ್ಕ್ರೈಬ್ ಟು ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್. ಆತ್ಮೀಯರೇ, ಸ್ಯಾಂಡಲ್ವುಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ವೇದ